ಅಶೋಕ ಎದುರ್ಕೊಂಡಿರ್ಬೇಕು. ಅಲ್ಲಪ್ಪ, ಅಶೋಕ ಎದುರ್ಕೊಂಡಿರ್ಬೇಕು ಅಂತ ಮೊದ್ಲು ಹೇಳ್ರಿ. ನನಗೆ ಯಾಕೆ ಹೆದರಿಕೆ? ಟೆಲ್ ಮೀ, ನನಗೆ ಯಾಕೆ ಹೆದರಿಕೆ? ಕಾನೂನು ರೀತಿ ಅವರು ಮಾಡಿಲ್ಲ, ನಾನು ಯಾಕೆ ಹೆದರ್ಕೋಬೇಕು? ಕಾನೂನು ತಪ್ಪು ಮಾಡಿದ್ರೆ ತಾನೇ ಹೆದರ್ಕೋಬೇಕು. ನಾ ತಪ್ಪೇ ಮಾಡಿಲ್ವಲ್ಲ ಸರ್. ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದೀರಾ? ಇಲ್ಲ, ರಿಪೋರ್ಟ್ ಬರ್ದೇನೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ಬೆಳವಣಿಗೆಗಳು ಏನಾಗ್ತಿದೆ? ಅನುಮತಿ ಕೊಟ್ಟಿದ್ದಾರೆ, ಇನ್ನೂ ಕೊಟ್ಟಿಲ್ವಲ್ಲ. ನೀನೇ ಮುಂಚಿತವಾಗಿ ಕೇಳ್ತಾ ಇದ್ದೆ. ನಿನ್ನ ಜೊತೆ ಮಾತಾಡಿದ್ರ ಗವರ್ನರು? ನಿನ್ನ ಜೊತೆ ಮಾತಾಡಿದ್ರೆ ಏನಪ್ಪ ಗವರ್ನರು? ಮತ್ತೆ ಯಾಕೆ ಕೇಳ್ತಾ ಇದ್ದೀಯ ಹಂಗೆ? ಸಿ ನೋಡಪ್ಪ, ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾನು ಕೆಟ್ಟ ಸಂಪ್ರದಾಯ ಆಗಬಾರ್ದು ಅಂತೇಳಿ ಹೋಗಲಿಲ್ಲ. ನಾನು ನಾಮಿನೇಟ್ ಮಾಡಿದೆ ಡಿ ಕೆ ಶಿವಕುಮಾರ್ಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಿಕ್ಕೆ. ಅವರು ಶೋಕಾಸ್ ಕೊಟ್ಟಿರ್ತಕ್ಕ ಶೋಕಾಸ್ ನೋಟಿಸ್ ಕೊಟ್ಟಿದ್ರಲ್ಲ, ಅದನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ. ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಅದು ಕಾನೂನು ಬಾಹಿರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಆ ನೋಟಿಸನ್ನು ವಿತ್ಡ್ರಾ ಮಾಡಬೇಕು. ಮತ್ತು ಅಬ್ರಾಮ್ ಒಬ್ಬ ಅವನ ಆಂಟಿಜೆಂಟ್ಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು, ಅವನ ಕಂಪ್ಲೇಂಟ್ ಮೇಲೆ ನೀವು ಆಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರ.